नमो अरिहंताणम् नमो सीताणम् नमो अरिहंताणम् नमो सीताणम् नमो आयरियाणम् नमो वचायाणम् नमो लोए सर्वसाहूणम् नमो लोए सर्वसाहूणम् एषो पञ्च नमोकारो एषो पञ्च नमोकारो सर्व पाप प्रणाशनो सर्व पाप प्रणाशनो मंगलाणं च सर्वेषिं मंगलाणं च सर्वेषिं परमं हवै मंगलम् परमं हवै ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಧರ್ಮ ಬಂಧುಗಳೇ, ತಾವು ಕಳೆದ 10 ದಿನಗಳಿಂದ ನಮ್ಮ ಚಾನಲ್ವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಚಾನಲ್ ಮುಖಾಂತರ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಶ್ರೀ ಶಾಂತಿ ಸಾಗರ್ ಸಂಸ್ಕಾರ ಬಂಧನ ಶಿಬಿರದ ಪ್ರತಿಯೊಂದು ದಿನದ ವರದಿಯನ್ನು ನಾವು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡುತ್ತಿರಬಹುದು ಎಂದು ಭಾವಿಸಿದ್ದೇವೆ. ಜೈ ನಿವಾ ಸಂಘಟನೆ ಬೆಳಗಾವಿ ವತಿಯಿಂದ ಆಯೋಜಿಸಲಾದಂತಹ ಇದೊಂದು ವಿನೂತನ ಮತ್ತು ಸಮಾಜಮುಖಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಕಳೆದ 10 ದಿನಗಳಿಂದ ಸಂಭ್ರಮ ಸಡಗರದಲ್ಲಿ ನಡೆಯುತ್ತಾ ಬಂದಿದೆ. ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಸಂಸ್ಕಾರದ ಬೆಳವಣಿಗೆ ಮತ್ತು ಅವರಲ್ಲಿ ಧಾರ್ಮಿಕ ಪದ್ಧತಿ ಆಚರಣೆಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಅವುಗಳ ಬಗ್ಗೆ ತಿಳುವಳಿಕೆ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೈನ ಸಮಾಜದ ಜೈನ ಧರ್ಮದ ಯುವಕ ಯುವತಿಯರು ಸಮಾಜದಿಂದ ದೂರ ಸರಿಯುತ್ತಿದ್ದಾರೆ ಎಂಬ ಭಾವನೆ ನಮ್ಮೆಲ್ಲರಲ್ಲಿತ್ತು. ಇದೀಗ ಮತ್ತೆ ಎಲ್ಲ ಯುವಕರನ್ನು ಯುವತಿಯರನ್ನು ಸಮಾಜಮುಖಿ ಮತ್ತು ಸಮಾಜದತ್ತ ಆಕರ್ಷಣೆ ಮಾಡುವ ಏಕೈಕ ಉದ್ದೇಶದಿಂದ ಈ ಶಾಂತಿ ಸಾಗರ್ ಸಂಸ್ಕಾರ ಬಂಧನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಪ್ರತಿದಿನ 1000ಕ್ಕೂ ಹೆಚ್ಚು ಜನ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮೊದಲನೇ ದಿನ ಅಂದರೆ ದಶಲಕ್ಷಣ ಪರ್ವವಾಗಿ ಪ್ರಾರಂಭ ಮಾಡಲಾದಂತಹ ಮೊದಲನೇ ದಿನ ಆಗಸ್ಟ್ 31ರಂದು ಬೆಳಗಾವಿಯ ಕಮಲ ಬಸದಿಯಲ್ಲಿರುವ, ಅದಕ್ಕೆ ನಾವು ಕಿಲ್ಲಾ ಬಸದಿ ಅಂತಲೂ ಕರಿತೀವಿ, ಕಿಲ್ಲಾ ಕಮಲ ಬಸದಿ ಶ್ರೀ ನೇಮಿನಾಥ್ ದಿಗಂಬ ಜೈನ ಮಂದಿರದಿಂದ ಪ್ರಾರಂಭಗೊಂಡ ಈ ಪ್ರತಿದಿನದ ಕಾರ್ಯಕ್ರಮ, ತದನಂತರ ಸೆಪ್ಟೆಂಬರ್ 1ರಂದು ಶ್ರೀ 1008 ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಹಳೆ ಬೆಳಗಾವಿ, ಸೆಪ್ಟೆಂಬರ್ 2ರಂದು ಶ್ರೀ ಆದಿನಾಥ್ ದಿಗಂಬರ್ ಜೈನ್ ಮಂದಿರ್ ಚಿಕ್ಕಬಸದಿ ಅನುಗೋಳ್, ಸೆಪ್ಟೆಂಬರ್ 3ರಂದು ಶ್ರೀ ಆದಿನಾಥ್ ದಿಗಂಬರ್ ಜೈನ್ ಮಂದಿರ್ ಗಂಗಾಯಿಗಲ್ಲಿ ಮಜಗಾವಿ, ಸೆಪ್ಟೆಂಬರ್ 4ರಂದು ಶ್ರೀ ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಹಲಗಾ, ಸೆಪ್ಟೆಂಬರ್ 5ರಂದು ಶ್ರೀ ನೇಮಿನಾಥ್ ದಿಗಂಬರ್ ಜೈನ್ ಮಂದಿರ್ ಪಿರನ್ವಾಡಿ, ಸೆಪ್ಟೆಂಬರ್ 6ರಂದು ಶ್ರೀ ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಚಿಕ್ಕಬಸದಿ ಮಠಗಲ್ಲಿ ಬೆಳಗಾವಿ, ಸೆಪ್ಟೆಂಬರ್ 7ರಂದು ಶ್ರೀ 1008 ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಕೋರೆಗಲ್ಲಿ ಬಸದಿ ಶಹಾಪುರ್, ಸೆಪ್ಟೆಂಬರ್ 8ರಂದು ಪದ್ಮಪ್ರಭಾ ದಿಗಂಬರ್ ಜೈನ್ ಮಂದಿರ್ ರಾಮತೀರ್ಥನಗರ್, ಹಾಗೂ ಇಂದು ಸೆಪ್ಟೆಂಬರ್ 9ರಂದು ಕೊನೆಯ ದಿನ ಶ್ರೀ ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಅಲಾರ್ವಾಡ್ ಇಲ್ಲಿ ಈ ಕಾರ್ಯಕ್ರಮಗಳು ನಡೆದವು. ಪ್ರತಿದಿನ 1000ಕ್ಕೂ ಹೆಚ್ಚು ಜನ ಯುವಕರು ಯುವತಿಯರು ಮಹಿಳೆಯರು ಸೇರಿ ಒಂದು ಭವ್ಯವಾದ ಶೋಭಾಯಾತ್ರೆಯ ಮೂಲಕ ಒಂದು ನಿರ್ದಿಷ್ಟ ಸ್ಥಳದಿಂದ ಅಥವಾ ಒಂದು ಗುರುತಿಸಿದ ಸ್ಥಳದಿಂದ ಮೆರವಣಿಗೆ ಮೂಲಕ ಜಿನಮಂದಿರಕ್ಕೆ ಆಗಮಿಸಿ ಅಲ್ಲಿ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ತದನಂತರ ಉಪಹಾರ ಸೇವಿಸಿ ಮತ್ತೆ ತಮ್ಮ ಕೆಲಸ ಕಾರ್ಯಗಳಿಗೆ ಮರಳುತ್ತಿದ್ದರು. ಜೈನ ಯುವ ಸಂಘಟನೆ ಆಯೋಜಿಸಿದಂತಹ ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ನಗರ ಉಪನಗರ ಹಾಗೂ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಶ್ರಾವಕ ಶ್ರಾವಕಿಯರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.
ಕೊನೆಯ ದಿನವಾದ ಇಂದು ಸೆಪ್ಟೆಂಬರ್ 9ರಂದು ಅಲಾರ್ವಾಡದಲ್ಲಿ ನಡೆದಂತಹ ಒಂದು ಭವ್ಯ ಶೋಭಾಯಾತ್ರೆಯು ಎಲ್ಲರ ಜನಮನ ಸೆಳೆಯಿತು. ಇಡೀ ಗ್ರಾಮದಲ್ಲಿ ಸುಂದರವಾದಂಥ ರಂಗೋಲಿಗಳನ್ನು ಬಿಡಿಸಲಾಗಿತ್ತು ಹಾಗೂ ಪಂಚರಂಗೀಯ ಅಂದರೆ ನಮ್ಮ ಧ್ವಜದ ರಂಗದ ಬಣ್ಣದ ಜೊತೆಯಲ್ಲಿಯೇ ಅದಕ್ಕೆ ಹೋಲುವ ಬಲೂನ್ಗಳ ಒಂದು ಸ್ವಾಗತ ಕಮಾನುಗಳನ್ನು ಏರ್ಪಡಿಸುವ ಮೂಲಕ ಹಾಗೂ ಸುಂದರವಾದಂತಹ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಒಂದು ಶೋಭಾಯಾತ್ರೆಗೆ ಸ್ವಾಗತಿಸುವ ಕಾರ್ಯಕ್ರಮವನ್ನು ಇಡೀ ಗ್ರಾಮಸ್ಥರು ಹಮ್ಮಿಕೊಳ್ಳಲಾಗಿದ್ದರು. ಈ ಕಾರ್ಯಕ್ರಮಕ್ಕೆ ಸುಭಾಷ್ನಾಥ್ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜೈನ ಸಮಾಜದ ಹಿರಿಯರಾದ ಹಾಗೂ ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯ BJP ಅಧ್ಯಕ್ಷರಾದಂತಹ ಮಾಜಿ ಶಾಸಕರೂ ಆದಂತಹ ಶ್ರೀ ಸಂಜಯ್ ಪಾಟೀಲ್ ಅವರು ಆಗಮಿಸಿದ್ದರು. ಅವರ ಜೊತೆಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಅವರು ಸಹ ಆಗಮಿಸಿದ್ದರು. ಹಿರಿಯರು ಹಾಗೂ ಬೆಳಗಾವಿಯ ಉದ್ಯಮಿ ಶ್ರೀ ಗೋಪಾಲ್ಜಿ ಜಿನಗೋಡ, ಜಿತೋ KKG ಸೆಕ್ರೆಟರಿ ವಿಕ್ರಮ್ಜಿ ಜೈನ್, ಹಿರಿಯ ನ್ಯಾಯವಾದಿಗಳಾದಂತಹ ರವಿರಾಜ್ ಪಾಟೀಲ್, ಪ್ರಮೋದ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಇವರೊಂದಿಗೆ ರಾಜೇಂದ್ರ ಜಕ್ಕಣ್ಣವರ್, ನಿತಿನ್ ಪುರ್ವಾಲ್ ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಅನಿಲ್ ಬೆನಕೆಯವರು, ಜೈನ ಸಮಾಜ ಎಲ್ಲ ಕ್ಷೇತ್ರದಲ್ಲಿಯೂ ಮುಂದೆ ಇದ್ದು ಉಪವಾಸ ಮಾಡುವುದರಲ್ಲಿ, ವ್ಯಾಪಾರ ಮಾಡುವುದರಲ್ಲಿ, ಧರ್ಮವನ್ನು ಪಾಲಿಸುವುದರಲ್ಲಿ, ದಾನದಲ್ಲಿ, ಆಚರಣೆಯಲ್ಲಿ, ಶಿಕ್ಷಣದಲ್ಲಿಯೂ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲಿಯೂ ಮುಂಚೂಣಿಯಲ್ಲಿದ್ದು ಒಂದು ಇಡೀ ಸಮಾಜ ಬೇರೆ ಸಮಾಜಗಳಿಗೆ ಮಾದರಿಯಾಗಿದ್ದು ಇದೇ ಸಂಸ್ಕೃತಿ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಅವರು ಹೇಳಿದರು. ಸಮಾರಂಭದಲ್ಲಿ ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ಮಾತನಾಡಿ, ಕಳೆದ 10 ದಿನಗಳಿಂದ ನಡೆದುಕೊಂಡು ಬಂದಂತಹ ಶ್ರೀ ಶಾಂತಸಾಗರ್ ಸಂಸ್ಕಾರ ಬಂಧನ ಶಿಬಿರ ಮುಕ್ತಾಯದ ಅಂದರೆ ಕೊನೆಯ ದಿನವಾದ ಇಂದು ಅಲಾರ್ವಾಡದಲ್ಲಿ ಹಮ್ಮಿಕೊಂಡಂತಹ ಶೋಭಾಯಾತ್ರೆ 10 ದಿನಗಳ ಒಂದು ಭವ್ಯವಾದ ಕಾರ್ಯಕ್ರಮದ ಕೊನೆ ಹಂತವಾಗಿದ್ದು ಇದು ಅತ್ಯಂತ ಸುಂದರ ಮತ್ತು ಜನಮಾನಸದಲ್ಲಿ ಉಳಿದುಕೊಳ್ಳುವಂತಹ ಒಂದು ಕಾರ್ಯಕ್ರಮವಾಗಿದೆ. ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆಯುತ್ತಿರಬೇಕು, ಸಮಾಜ ಜಾಗೃತವಾಗಿರಬೇಕು ಮತ್ತು ಒಗ್ಗಟ್ಟಾಗಿರಬೇಕೆಂದು ಹೇಳುವ ಮೂಲಕ ಜೈನ ಸಮಾಜದಲ್ಲಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಬೇಕೆಂದು ಅವರು ತಿಳಿಸಿದರು. ಸಮಾರಂಭದ ನಂತರ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದೇ ರೀತಿ ಸೆಪ್ಟೆಂಬರ್ 8ರಂದು ಸಹ ಬೆಳಗಾವಿಯ ರಾಮ್ ತೀರ್ಥನಗರದಲ್ಲಿರುವಂತಹ ಪದ್ಮಪ್ರಭಾ ದಿಗಂಬರ್ ಜೈನ ಮಂದಿರದಲ್ಲಿಯೂ ಸಹ ಅತ್ಯಂತ ಸಂಭ್ರಮ ಸಡಗರದಲ್ಲಿ ಶೋಭಾಯಾತ್ರೆ ನಡೆಯಿತು. ಅಲ್ಲಿಯೂ ಸಹ ಸುಮಾರು 1,000ಕ್ಕೂ ಹೆಚ್ಚು ಜನರು, ಯುವಕ ಯುವತಿಯರು ಭಾಗವಹಿಸುವ ಮೂಲಕ ಶಿಬಿರದ ಯಶಸ್ವಿಗೆ ಸಹಕರಿಸಿದರು. ಧನ್ಯವಾದಗಳು. Thank you.
ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಇತರರಿಗೂ ಕಳುಹಿಸಿ, ಹಾಗೂ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ನಮ್ಮ ಈ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಧನ್ಯವಾದಗಳು.